ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಒಂದು ನಿಮಿಷದಲ್ಲಿ ನಾನು ನಿನ್ನೆ ಮೊನ್ನೆ ಏನು ಮಾತಾಡಿದ್ನೋ ಅದು ರೀಕ್ಯಾಪ್ ಮಾಡಿಬಿಡ್ತೀನಿ, ಸಮ್ಮರೈಸ್ ಮಾಡ್ತೀನಿ. ಮಮನ ಕ್ರಿಯೆ ಅನ್ನೋದು, ಮಮನ ದೌತಿ ಅಂತ ಒಂದು ಕ್ರಿಯೆ ನಾನು ಹೇಳ್ಕೊಟ್ಟಿದ್ವಿ, ಮನೆ ಮದ್ದು ಹೇಳ್ಕೊಟ್ಟಿದ್ವಿ, ಈ ಪಿತ್ತನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂತ. ಹಾಗೆ ಕಫನ ಕಮ್ಮಿ ಮಾಡ್ಕೊಳ್ಳೋಕ್ಕಿಂತ ಮೊನ್ನೆಯಲ್ಲಿ ಕಪಾಲರಂಧ್ರ ಧೋತಿ ಅಂತೇಳಿ ಸುಮಾರು ಲಕ್ಷಾಂತರ ವರ್ಷದಿಂದ ಮಾಡಿದಂಥ ಒಂದು ಕ್ರಿಯೆಗಳಿವೆಲ್ಲ. ಈ ಕ್ರಿಯೆಗಳನ್ನು ನಾವು ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಓರಲ್ ಮಾಡ್ದಂಗೆ ಆಗುತ್ತೆ. ಈಗ ಕಾರು, ಸ್ಕೂಟ್ರು, ಬಸ್ಸು, ಲಾರಿ ಎಲ್ಲ ವರ್ಕ್ಶಾಪಿಗೆ ಬಿಡ್ತೀವಿ, ಆರು ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ. ಯಾವಾಗ ನಮಗೆ ಗಾಡಿ ಸರಿಯಾಗಿ ವರ್ಕ್ ಆಗ್ತಿಲ್ಲ, ನಮ್ಮ ಹೇಳೋ ಪ್ರಕಾರ ಸ್ಪೀಡಲ್ಲಿ ಹೋಗ್ತಿಲ್ಲ, ಭಾಳ ಟ್ರಬಲ್ ಕೊಡ್ತೀವಿ ಅಂದಾಗ ಕಾರು, ಸ್ಕೂಟ್ರು, ಬಸ್ಸು, ಲಾರಿನ ವರ್ಕ್ಶಾಪಿಗೆ ಬಿಟ್ಬಿಟ್ಟು ಏನೇನು ಹೋಗಿದ್ಯೋ, ನಟ್ಟು ಬೋಲ್ಟ್ಸು, ಏನೇನು ಗ್ರೀಸ್ ಹಾಕಿಲ್ಲ ಅಂದರೆ ಗ್ರೀಸ್ ಹಾಕ್ತಾರೆ, ಆ ಲಾರಿಗೆ ಫ್ಲೆಕ್ಸಿಬಿಲಿಟಿ ಬರೋಂಗೆ ಮಾಡ್ತಾರೆ, ನಾವು ಹೇಳೋ ರೀತಿ ಹೋಗೋ ಥರ ಮಾಡಿಕೊಡ್ತಾರೆ. ನಾವು ಬ್ರೇಕಾಗ್ತಾಗ ನಿಲ್ಲಿಸ್ಬೇಕು, ಎಕ್ಸಲೇಟರ್ ಕೊಟ್ಟಾಗ ಹೋಗಬೇಕು, ಗೇರ್ ಚೇಂಜ್ ಮಾಡೋಕ್ಕೆ ಚೆನ್ನಾಗಿ ಗೇರ್ ಚೇಂಜ್ ಆಗಬೇಕು, ರಿವರ್ಸ್ ತೊಗೊಬೇಕು ಚೆನ್ನಾಗಿ ರಿವರ್ಸ್ ಹೋಗಬೇಕು, ಗೇರ್ ಚೇಂಜ್ ಮಾಡಿದಾಗ ಹೆಚ್ಚು ಕಮ್ಮಿ ಆಗುತ್ತೆ, ಕ್ಲಚ್ ವರ್ಕ್ ಆಗೋದಿಲ್ಲ, ಹೀಗೆ ಹಲವಾರು ತೊಂದರೆಗಳಿರ್ತದೆ ವೆಹಿಕಲ್ಸಲ್ಲಿ. ಹಾಗೆ ಈ ಶರೀರ ಅನ್ನೋ ಒಂದು ದೊಡ್ಡ ವೆಹಿಕಲಲ್ಲಿ ಹಲವಾರು ಪ್ಯಾಂಕ್ರಿಯಾಸ್ ಇರ್ಬೋದು, ಲಿವರ್ಸ್ ಇರ್ಬೋದು, ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು, 1008 ಪಾರ್ಟ್ಸ್ ಒಳಗಡೆ ಇದೆ ಬಾಡಿ ಒಳಗಡೆ. ಆ 1008 ಪಾರ್ಟ್ಸ್ಗಳಿಗೆ 72,000 ನಾಡಿಗಳು ಕನೆಕ್ಟ್ ಆಗಿರ್ತದಂತೆ, ವೈರಿಂಗ್ ಮಾಡಿರ್ತಾನಂತೆ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಮು, ರಕ್ತ ಸಂಚಲನೆ, ಮತ್ತು ಸ್ಕೆಲಿಟನ್ ಸಿಸ್ಟಮ್ಮು, ಮೂಳೆ, ಅಸ್ಥಿ, ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟ, ಗಾಳಿ, ಡೈಜೆಸ್ಟಿವ್, ಡೈಜೆಷನ್ ಕ್ರಿಯೆ, ಪಚನ ಕ್ರಿಯೆ, ಎಸ್ಕ್ರಿಟರಿ ಸಿಸ್ಟಮ್, ಮಲ, ಮೂತ್ರ, ವೀರ್ಯ ಈಚೆ ಹೋಗೋದಕ್ಕೆ, ಎಲ್ಲ ಸಿಸ್ಟಮ್ಸ್, ಎಲ್ಲ ಡಿಪಾರ್ಟ್ಮೆಂಟು ಕರೆಕ್ಟಾಗಿ ವರ್ಕ್ ಆಗಬೇಕು ಅಂದರೆ ಒಂದಕ್ಕೊಂದು ಕನೆಕ್ಟ್ ಮಾಡಿರ್ತಾನೆ. ಹಾಗೆ ಪ್ರತಿಯೊಂದು ಸರ್ವಾಂಗಗಳಲ್ಲೂ, ಎಲ್ಲ ಅಂಗಗಳಲ್ಲೂ, ಹಾರ್ಡ್ವೇರ್ಗಳಿಗೆ ಅನಾಟಮಿ ಅಂತಾರೆ, ಆ ಹಾರ್ಡ್ವೇರ್ ಹೆಂಗೆ ವರ್ಕ್ ಮಾಡಬೇಕು, ಎಷ್ಟು ಗಾಳಿ ತೊಗೋಬೇಕು, ಎಷ್ಟು ಲೀಟ್ರು ಬ್ಲಡ್ ಹೋಗಬೇಕು, ಎಷ್ಟು ಪ್ರೋಟೀನ್ಸು, ಎನ್ಝೈಮ್ಸು, ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ಮಿನರಲ್ಸ್ ಹೋಗಬೇಕು ಅಂತೆಲ್ಲ ಬರೆದಿಟ್ಬಿಟ್ಟಿರ್ತಾನೆ ಭಗವಂತ. ಅದ್ರ ಪ್ರಕಾರನೇ ಹೋಗ್ತಾ ಇರಬೇಕು, ಒಂದು ಜಾಸ್ತಿ ಆಗೋಂಗಿಲ್ಲ, ಒಂದು ಕಮ್ಮಿ ಆಗೋಂಗಿಲ್ಲ. ಜಾಸ್ತಿ ಆಯಿತು ಅಂದರೆ ಒಂಥರ, ಕಮ್ಮಿ ಆದರೆ ಒಂಥರ ಶರೀರದಲ್ಲಿ, ಆಗೇನಾಗುತ್ತೆ, ನೂರಾರು ಹಲವಾರು ಕಾಯಿಲೆಗಳು ಸೃಷ್ಟಿಯಾಗುತ್ತೆ ಬಾಡಿನಲ್ಲಿ ಅಂತ ಹೇಳ್ತಾರೆ. ಇದು ಒಂದು ಕಾನ್ಸೆಪ್ಟು. ಕೆಲವರಿಗೆ ಚೆನ್ನಾಗಿ ತಿಂತಾರೆ, ಭಾಳ ಡಯಟಲ್ಲಿರ್ತಾರೆ, ಓ ಇದು ತಿನ್ನಲ್ಲಪ್ಪ, ನಾನು ಎಣ್ಣೆ ತಿನ್ನಲ್ಲಪ್ಪ, ನಾನು ಸಕ್ಕರೆ ತೊಗೊಳ್ಳಲ್ಲಪ್ಪ, ತುಪ್ಪ ತಿನ್ನಲ್ಲ, ಬೆಣ್ಣೆ ತಿನ್ನಲ್ಲ, ಮೊಸರು ತಿನ್ನಲ್ಲ, ಮಜ್ಜಿಗೆ ತಿನ್ನಲ್ಲ, ಭಾಳ ಕಂಡೀಷನ್ ಆಗಿರ್ತಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಮೆಂಟಲ್ಲಿ ಕಾಯಿಲೆ ಸಿಕ್ಕಾಕೊಂಡ್ಬಿಡ್ತಾರೆ. ಏನು ಅಷ್ಟು ಭಾಳ ಕಟ್ಟುನಿಟ್ಟಾಗಿರ್ತೀರಾ, ಹೆಚ್ಚಿಗೆ ತಿನ್ನಲ್ಲ, ಫುಟ್ಪಾತಲ್ಲಿ ಹೋಗಿ ತಿನ್ನಲ್ಲ, ಹೋಟ್ಲಲ್ಲಿ ತಿನ್ನಲ್ಲ, ಎಲ್ಲ ತಿನ್ನಲ್ಲ, ಆದ್ರೂ ಯಾಕೆ ಕಾಯಿಲೆ ಬಂತು ಅಂತ ಅಂದಾಗ ಅವ್ರಿಗೆ ಅರ್ಥ ಮಾಡ್ಕೊಳೋಕ್ಕಾಗಲ್ಲ, ಆನ್ಸರ್ ಕೊಡೋಕ್ಕಾಗೋದಿಲ್ಲ, ಹೌದಲ್ವಾ ಯಾಕೆ ಬಂತು ಅಂತ. ಎಷ್ಟೋ ಕಾಯಿಲೆಗಳು ನಾವು ತಿನ್ನೋ ಪದಾರ್ಥಕ್ಕಿಂತ ಹೆಚ್ಚಾಗಿ ಬಾಯಿ ಒಂದು ಇನ್ಪುಟ್ ಅಂಗ, ಇನ್ಪುಟ್ ಡಿವೈಸು, ಆ ಬಾಯಿಂದ ಒಳಗೋಗುತ್ತೆ, ಆಹಾರ ಕುಡಿತೀವಿ, ಎಲ್ಲ ಮಾಡ್ತೀವಿ, ಗೊತ್ತಾಯ್ತಾ. ಆದರೆ ಬಾಯಿ ನಾವು ಕ್ಲೀನಾಗಿ ಇಟ್ಕೊಂಡಿರ್ತೀವಿ, ಹಲ್ಲು ಉಜ್ಜುತ್ತೀವಿ, ಬಾಯಿ ತೊಳಿತೀವಿ, ಊಟಕ್ಕೆ ಮುಂಚೆ ಊಟ ಆದರೆ ಬಾಯಿ ತೊಳಿತೀವಿ, ಬೆಳಗ್ಗೆ ಸಂಜೆ ಎಲ್ಲ ಹಲ್ಲು ಉಜ್ಜಿ ಮಲ್ಕೋತೀವಿ, ಬಾಯಿಲೇನು ದೋಷ ಇರೋದಿಲ್ಲ. ಆದರೆ ಕಿವಿಯಿಂದ ಕೆಲವು ಪ್ರಾಬ್ಲಮ್ ಬಂದುಬಿಡುತ್ತದೆ, ಯಾಕೆಂದರೆ ಕಿವಿಗೆ ನಾವೇನು ಕವರ್ ಮಾಡಲ್ಲ, ಕಿವಿಯಿಂದ ಗಾಳಿ, ತಣ್ಣನೆ ಗಾಳಿ ಒಳಗೆ ಹೋಗುತ್ತೆ, ಒಳಗಡೆ ಗಾಳಿ ಯಾವಾಗ ಹೋಯಿತು, ಯಾವ ಅಂಗಕ್ಕೆ ಗಾಳಿ ಜಾಸ್ತಿ ಬೇಕಾಗಿಲ್ವೋ ಅದು ಸೈಡ್ ಎಫೆಕ್ಟ್ ಕೊಡುತ್ತೆ, ಯಾವ ಅಂಗಕ್ಕೆ ಗಾಳಿ ಆಕ್ಸಿಜನ್ ಬೇಕಾಯಿತೋ ಅದು ತೊಗೊಂಡು ಸುಮ್ಮ ಕೂತ್ಕೊಂಡ್ಬಿಡುತ್ತೆ 1008 ಅಂಗಗಳಲ್ಲಿ. ಯಾವ ಅಂಗಕ್ಕೆ ಗಾಳಿ ಜಾಸ್ತಿ ಆಯಿತು ಅದೇನು ಮಾಡುತ್ತೆ, ಅಯ್ಯೋ ನಂಗೆ ಜಾಸ್ತಿ ಆಯ್ತಲ್ಲ ಅಂತದು ಸೈಡ್ ಎಫೆಕ್ಟ್ ಶುರು ಮಾಡಿಬಿಡುತ್ತೆ. ಆಗೇನಾಗುತ್ತೆ, ತಣ್ಣಾಗಿರೋ ಗಾಳಿ ವಾಪಸ್ಸು ಎಲ್ಲಿಂದ ಬಂತು ಅಲ್ಲಿಗೆ ಕಳಿಸುತ್ತೆ ಅದು, ಆವಾಗೇನಾಗುತ್ತೆ, ಕಿವಿ ನೋವು ಬಂದುಬಿಡುತ್ತೆ, ಕಿವಿ ನೋವು ಬಂದುಬಿಡುತ್ತೆ. ಎಕ್ಸಸ್ ಆಫ್ ಏರು ಬಾಡಿ ಒಳಗಿಂದ ಇನ್ನೆಲ್ಲೂ ಹೋಗೋಕ್ಕಾಗಿಲ್ಲ ಅಂದರೆ ಕಿವಿಯಿಂದ ಬರಬೇಕು, ಆಗ ಕಿವಿ ನೋವು ಬರುತ್ತೆ. ಕಿವಿಗೆ ಯಾವಾಗ ಭಾರ ಆಯಿತು ಗಾಳಿದು, ಕಿವಿ ನೋವು ಬಂತು ಅಂತ ಹೇಳಿದ್ರು ವಾಗ್ಬಟ್ಟೆ. ಅಕಸ್ಮಾತ್ ನಾವು ಮಲ್ಕೊಂಡಿರ್ತೀವಿ, ಸಣ್ಣ ತಲೆಯಿರೋ ಹೇನೆ ಕಿವಿಯೊಳಗೆ, ತಲೆಯಿರೋ ಹೇನು ಒಳಗೆ ಕಿವಿಯೊಳಗೆ ಹೋಗೋ ಚಾನ್ಸ್ ಉಂಟು. ಸಣ್ಣ ಇರುವೆ, ಸಣ್ಣದೊಂದು ಸೊಳ್ಳೆ, ಅದು ಯಾವುದೋ ಒಂದು ಸಣ್ಣದು ಹುಳು ಗಾಳಿಲಿ ಬೈಕಲ್ಲಿ ಹೋಗ್ತಿರ್ತೀವಿ, ರಭಸವಾಗಿ ಬರುತ್ತೆ ಗಾಳಿನಲ್ಲಿ, ಕಣ್ಣು ಕಾಣಲ್ಲ, ಅದಕ್ಕೆ ಗಾಳಿಲಿ ಹುಳುಗಳಿರ್ತವೆ, ಕಣ್ಣು ಕಾಣಲ್ಲ, ಆ ಗಾಳಿ ಹುಳು ಕಣ್ಗೆ ಹೋಗ್ಸಕೊಂಡ್ಬಿಟ್ರೆ ಕಣ್ಣಲ್ಲಿ ಒಷ್ಟು ಒಂದೊಂದು ಮೊಳ
ಇರುವಂಥ ಹುಳುಗಳು ಕಣ್ಣಲ್ಲೂ ಇದೆ, ಬೆಳೀತೆ ಕೆಲವರಿಗೆ ಆಪರೇಷನ್ ಮಾಡಿ ತೆಗೆದಿದ್ದಾರೆ ಎರೆ ಹುಳು ಥರ ಎಲ್ಲ. ಕಣ್ಣುದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇವತ್ತು ಕಿವಿ ಬಗ್ಗೆ, ಕಿವಿಯಿಂದ ಹೋಗುವಂಥ ತಣ್ಣನೆ ಗಾಳಿ ನೆನಪಿನ ಶಕ್ತಿನ ಕಮ್ಮಿ ಮಾಡಿಬಿಡುತ್ತೆ, ಆಲಸ್ಯವನ್ನು ಜಾಸ್ತಿ ಮಾಡುತ್ತೆ ಮನುಷ್ಯನಲ್ಲಿ, ಸೋಮಾರಿತನ ಜಾಸ್ತಿ ಮಾಡುತ್ತೆ, ಮತ್ತು ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಯಾಕೆಂದರೆ ಕಿವಿ ಭಾರ ಕಿವಿ ನೋವು, ಕಿವಿ ಭಾರ ಕಿವಿ ನೋವು. ಭಾರ ಆಗುತ್ತೆ, ಏನೋ ಅಂತ ತಲೆನೇ ಭಾರ ಆದಂಗೆ ಆಗುತ್ತೆ, ಕಿವಿ ಒಳಗೆ ನೋವಿರುತ್ತೆ, ಮತ್ತು ಕಿವಿ ಒಳಗಡೆಯಿಂದ ಯಾವುದೇ ರೀತಿ ಪಸ್ ಬರ್ಬೋದು, ಕಿವಿ ಬರ್ಬೋದು, ರಕ್ತ ಸುರಿಬೋದು. ಕಿವಿಯಿಂದ ಬರತಕ್ಕಂಥ ಎಲ್ಲ ದೋಷಗಳಿಗೂ ಇವತ್ತು ಹೆಂಗೆ ಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನು ಲಕ್ಷಾಂತರ ವರ್ಷದಿಂದ ಏನು ಥೆರಪಿ ಮಾಡ್ತಿದ್ರೋ ಅದನ್ನು ಒಂದು ಪೈಸ ಬಂಡವಾಳ ಇಲ್ಲದೇನೆ, ಒಬ್ಬರ ಹತ್ರ ಹೋಗ್ದೇನೆ, ಯಾರ ಮೇಲೂ ಡಿಪೆಂಡ್ ಆಗ್ದೇನೆ, ಯಾರನ್ನು ಅವಲಂಬಿಸದೆ, ನಿಮ್ಮ ಕಿವಿಯಿಂದ ಬರತಕ್ಕಂಥ ಎಲ್ಲ ದೋಷಗಳು, ಶರೀರದಲ್ಲಿ ಎಕ್ಸಸ್ ಆಫ್ ವಾಯುತತ್ವವನ್ನು ಕಿವಿ ಒಳಗೆ ಹಾಕಿಬಿಡುತ್ತದು, ಕಿವಿಗೆ ತಂದು ಇಟ್ಬಿಡುತ್ತೆ. ಹಾಗೆ ತಡ್ಕೊಳೋಕ್ಕಾಗಲ್ಲ ಆ ಪೇಯ್ನು, ಆ ಪ್ರೆಷರ್ಗೆ ಇನ್ಫ್ಲಮೇಷನ್ ಬರ್ಬೋದು, ಸ್ವೆಲ್ಲಿಂಗ್ ಆಗ್ಬೋದು, ಏರ್ ಡ್ರಮ್ ಆ ಗಾಳಿಗೆ ತಡ್ಕೊಳೋಕ್ಕಾಗದೆ ವೀಕಾಗಿ ಎಲ್ಲ ಮಾಯಿಶ್ಚರ್ ತೇವಾಂಶ ಬಂದುಬಿಡುತ್ತೆ. ಹಿಂಗೆ ಹಾಕಿದ್ರೆ ಕಿವಿಲಿ ಒಂಥರ ಕ್ಯೂ ಒಂಥರ ತೇವಾಂಶ ಹೆಚ್ಚೆ ಬರ್ತದೆ, ಜಿಬ್ರೆ ಅಂತಾರೆ ಅದನ್ನು. ಕಿವಿನಲ್ಲಿ ಗುಗ್ಗೆ ಅಂತ ಕರೀತಾರೆ ಹಳ್ಳಿಯಲ್ಲಿ, ಆ ಗುಗ್ಗೆ ಏನಾಗುತ್ತೆ ಜಾಸ್ತಿ ಬರೋಕ್ಷ. ಗುಗ್ಗೆನ ಕಿವಿಯಲ್ಲಿ ಬೆಳಗ್ಗೆ ಬಿಡಬಾರ್ದು, ವೇಸ್ಟ್ ಪ್ರಾಡಕ್ಟ್ ಅದು. ನಮ್ಮ ಶರೀರದಲ್ಲಿ ಹೇಗೆ ಕಫ ಬರುತ್ತೋ ಕಿವಿಯಿಂದ ಬರುವಂಥ ಕಫ, ಆ ಕಿವಿಯಲ್ಲಿ ಬರೋದ ಕರ್ಣ ಕಫನ ನಾವು ತೆಗಿಬೇಕು. ಅದಕ್ಕೆ ಆಗಾಗ ಡಾಕ್ಟರ್ ತೋಗಿ ಕಿವಿ ಕ್ಲೀನ್ ಮಾಡಿಸು ಅಂತ ಅದು. 100ರಲ್ಲಿ 20% ಕಾರ್ಯ ನಮ್ಮ ಕಿವಿಯಿಂದ ಬರುತ್ತೆ. ಅದಕ್ಕೆ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋರು ಮಫ್ಲರ್ ಕಟ್ಕೋಬೇಕು. ಎಕ್ಸಸ್ ಆಫ್ ಗಾಳಿ ಶರೀರದಲ್ಲಿ ಒಳಗೋದಾಗ ಎಕ್ಸಸ್ನ ಇಟ್ಕೊಳೋಕ್ಕಾಗಲ್ಲ, ಅದು ಶರೀರಕ್ಕೆ ಎಷ್ಟು ಬೇಕೋ ಗಾಳಿ ಪ್ರಾಣವಾಗಿ ಅಷ್ಟು ಇಟ್ಕೊಳುತ್ತೆ, ಉಳಿದ ಕೀತ ತಂದು ಇಟ್ಬಿಡುತ್ತೆ. ಕಿವಿಗೆ ಒಂದು ತೊಂದರೆ ಆಗುತ್ತೆ. ಕಿವಿಗೆ ಕಾಟನ್ ಇಟ್ಕೋಬೇಕು, ಹತ್ತಿ ಇಟ್ಕೋಬೇಕು, ಅದರಲ್ಲೂ ಬಾಣಂಟಿ ಸ್ತ್ರೀಯರು ಇರಬೇಕು, ಇಲ್ಲದೆ ಕರ್ಣ ಕಫ ಬಂದುಬಿಡುತ್ತೆ. ಕಫ ಕಿವಿಗೆ ಕಫ ಬಂದುಬಿಡುತ್ತೆ. ಹಿಂಗಂದ್ರೆ ಸಾಕು, ಒಂಥರ ಎಲ್ಲ ಗೊಂಡೆ ಟೈಪಲ್ಲಿ ಬರುತ್ತೆ ಕೆಲವರಿಗೆ, ಹಾವಿನ ಪೊರೆ ಥರ ಬರುತ್ತೆ ಕೆಲವರಿಗೆ. ಅದಕ್ಕೆ ಡ್ಯಾಂಡ್ರಫ್ ಕಿವಿಲೂ ಬರೋ ಚಾನ್ಸಸ್ ಉಂಟು. ಆ ಡ್ಯಾಂಡ್ರಫ್ ಬರಬಾರ್ದು, ಜಿಬ್ರೆ ಕಿವಿಲಿ ಗುಗ್ಗೆ ಬರಬಾರ್ದು ಅಂದರೆ ನೀವಾಗಿ ನೀವು ತಗೊಂಬಿಟ್ಟು ಕಿವಿ ಟಮಟೆ ಹೊಡೆದೋಗುತ್ತೆ, ಕಿವಿ ಟಮಟೆ ಡ್ಯಾಮೇಜ್ ಇರುತ್ತೆ, ಕ್ಯೂರ್ಡ್ ಆಗಿಬಿಡ್ತೀರ. ಬೈ ಬರ್ತ್ ಬಂದಿರೋ ಟಮಟೆನ ಯಾವುದೇ ರೀತಿ ನೀವು ರಿಪೇರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಷ್ಟೋ ಜನ ಕಿವಿಡ್ರು ಹಾಗೇ ಇದ್ದಾರೆ, ಅವ್ರು ಕಿವಿಗೆ ಮಿಷಿನ್ ಹಾಕ್ಕೊಂಡ್ರೆ ಮಾತ್ರ ಕೇಳುತ್ತಿರೋ ಕೇಳಲ್ಲ. ಆದ್ದರಿಂದ ಅತಿಯಾದಂಥ ವಾಯು ವಾತ ಒಳಗೋಗಿ ಬಿಡಬಾರ್ದು. ಆಗ ಏನಾಗುತ್ತೆ, ಇಲ್ಲಿ ತಲೆಗೆ ಸಂಬಂಧಪಟ್ಟಂಥ ಕಿವಿ ಮೂಗು ಕಣ್ಣು ಇಲ್ಲಿ ಬಂದಂಥ ಕಾಯಿಲೆ ಇದಿಷ್ಟನ್ನು ಕ್ಯೂರ್ ಮಾಡ್ಕೊಳ್ಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕ್ರಿಯೆಗಳು ಮಾಡ್ತಾಯಿದ್ರು. ಯಾವಾಗ ಮನುಷ್ಯನಿಗೆ ಈ ಎಂಟಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬಂದಿದೆ, ಕೈ ಕಾಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮಂಡಿ ಚೆನ್ನಾಗಿದೆ, ಪಾದ ಚೆನ್ನಾಗಿದೆ, ರಿಸ್ಟು ಬೆರಳು ಮೊಳಕೈ ಭುಜ ಎಲ್ಲ ಇಲ್ಲಿಂದ ಮೇಲೆ ಭಾಳ ಪ್ರಾಬ್ಲಮ್ ಇದೆ ಅಂದರೆ ವಾತ ಗಾಳಿ ಜಾಸ್ತಿ ಹೋಗ್ತಾಯಿದೆ. ವಾತ ವಾಯುತತ್ವ ಹೋಗಿ ಭೂತತ್ವ ಜೊತೆ ಸೇರಿದಾಗ ಕಿವಿಲಿ ಕಫ ಬಂತು ಅಂತ ಹೇಳ್ತಾರೆ. ಕಿವಿ ಸೋರುವಿಕೆ, ಕಿವಿ ಮಂದ, ಕಿವಿ ಕೇಳಲ್ಲ, ಕಿವಿ ನೋವು, ಕಿವಿ ಭಾರ ಆದಂಗೆ ಆಗೋದು, ಕಿವಿಯೊಳಗೆ ಏನೋ ಅರ್ಧಂಗೆ ಆಗೋದು, ಕಿವಿ ಒಳಗೆ ಇದ್ದಕ್ಕಿದ್ದಾಗೆ ಕೆರ್ಕೋಬೇಕು ಅಂದರೆ ಹಿಂಗೆ ಹಾಕಿ ಉಚ್ಕೋಬೇಕು ಅಂತ ಆಸೆ ಆಗುತ್ತೆ. ಆಮೇಲೆ ಕಿವಿಲಿ ಯಾವಾಗಲೂ ಒಂಥರ ಪೇನ್ ಬಂದಾಗ ಹಿಂಗೆ ಇಟ್ಕೊಂಡು ಕೂತ್ಕೋಬೇಕು ಅನಿಸುತ್ತೆ. ಇದೆಲ್ಲ ದೋಷಗಳಿಗೆ ಹಿಂದಿನ ಕಾಲದಲ್ಲಿ ಒಂದು ಪರಿಹಾರ ಇತ್ತು. ನಮ್ಮ ಈ ಮಾಡರ್ನ್ ಲೈಫ್ನಲ್ಲಿ, ಈ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಪಂಚೇಂದ್ರಗಳಿಗೆ ನಾವು ಗಮನ ಕೊಡ್ತಿಲ್ಲ. ದುಡ್ಡು ಮಾಡೋದು ಹೆಂಗೆ, ಸೆಕ್ಸ್ ಮಾಡೋದು ಹೇಗೆ, ಇನ್ನೊಬ್ಬರು ಹಾಳು ಮಾಡೋದು ಹೇಗೆ, ಇನ್ನೊಬ್ಬರ ಮನೆ ತುಳಿಯೋದು ಹೇಗೆ, ಇನ್ನೊಬ್ಬರು ಸರ್ವನಾಶ ಮಾಡೋದು ಹೇಗೆ, ದ್ವೇಷ ಅಸೂಯೆಗಳಲ್ಲಿ ನಾವು ಕೋಟೆ ಕಟ್ಕೊಂಬಿಟ್ಟು ಬದುಕ್ತಾ ಇದ್ದೀವಿ. ಕಣ್ಣು ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ನಮ್ಮ ದೃಷ್ಟಿನೇ ಇನ್ನೊಬ್ರು ತಟ್ಟುತ್ತೆ, ಇನ್ನೊಬ್ರ ದೃಷ್ಟಿ ನಮ್ಮ ತಟ್ಟುತ್ತೆ, ಅರ್ಧ ಕಾರ್ಯ ದೃಷ್ಟಿದೋಷದಲ್ಲೇ ಬರುತ್ತೆ. ಇನ್ನೊಂದು ಮಾಟಮಂತ್ರ ಪ್ರಯೋಗದಿಂದ ಮಾಡಿ ಹಾಳು ಮಾಡಿಬಿಡ್ತಾರೆ. ಇನ್ನೊಂದು ನಾವು ಮಾಡ್ತಿರೋ ಕರ್ಮಗಳೇ ನಮ್ಮನ್ನು ಬೆನ್ನೆತ್ತಿಬಿಡುತ್ತೆ. ಇನ್ನೊಬ್ರು ಬೈತೀವಿ, ಇನ್ನೊಬ್ರು ಹಿಂಸೆ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಭಾಳಷ್ಟು ಕರ್ಮ ಸುತ್ತಕೊಂಡ್ಬಿಡುತ್ತೆ. ನಾವು ನಮ್ಮ ಊಟನೇ ನಮಗೆ ವೈರಿ, ನಮ್ಮ ಊಟ ಮಾಡೋದೇ, ನಾವು ತಿನ್ನೋ ಊಟನೇ ನಮಗೆ ರೋಗ ಕೊಡ್ತಿಲ್ಲ, ಅಲ್ಲಿ ಆರೋಗ್ಯ ಕೊಡ್ತಿಲ್ಲ. ನಾವು ತಿನ್ನೋ ನೀರು, ಆಹಾರ ಪದಾರ್ಥಗಳು, ಕುಡಿಯೋ ನೀರು, ಪ್ರತಿಯೊಂದು ಪದಾರ್ಥಗಳು ನಾವೇನು ತಿಂತೀವೋ ನಮಗೆ ಅದು ಶತ್ರು ಆದಾಗ ನಮಗೆ ಆರೋಗ್ಯ ಕೆಟ್ಟೋಗುತ್ತೆ. ಅದರಿಂದ ಆರೋಗ್ಯನೂ ಹೋಗ್ತಿಲ್ಲ, ನಾವು ಅಂದ್ಕೊಂಡಂಗು ಆಗ್ತಿಲ್ಲ, ನಾವು ಶಾಂತಿಯೂ ಇಲ್ಲ. ಅದರಿಂದ ಪರೋಪಕಾರಾರ್ಥಂ ಇದಂ ಶರೀರವನ್ನು ತತ್ವದ ಬದುಕಿದ್ರೆ ಮಾತ್ರ ರೋಗದಿಂದ ಮುಕ್ತನಾಗ್ತಿಲ್ಲ. ಅವನು ಎಂದ ತುಪ್ಪ ಹಾಕೊಂಡು ದಿನ ತಿಂದರೂ ಕೂಡ ರೋಗಸಲ್ಲೇ ನಡೆಸ್ತಾನಂತೆ. ಆದ್ದರಿಂದ ಕರ್ಮ ಸಿದ್ಧಾಂತ ಪ್ರಕಾರ ನಾವು
ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಕೇಳುವಂಥ ಜಾಗದಲ್ಲಿ ಇರಬಾರ್ದು, ಆಗ ಕಿವಿಗೆ ಅಪವಿತ್ರ ಆಗುತ್ತೆ ಅಂತ ಹೇಳಿಬಿಟ್ರು. ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನಡೀತಾ ಇರೋ ಜಾಗದಲ್ಲಿ ಗಮನ ಇಟ್ಟು ನೋಡಬೇಡ, ಕೇಳಬೇಡ, ಆಗ ನಿನ್ನ ಕಿವಿ ಚೆನ್ನಾಗುತ್ತೆ ಅಂತ ಅಂದರು. ಎರಡನೇದು ಕರ್ಮ ಸಿದ್ಧಾಂತ ಪ್ರಕಾರ ಯಾರಿಗೆ ನಾವು ಕಿವಿಗೆ ಹಾಕೊಳ್ಳುವಂಥ ಆಭರಣಗಳನ್ನು ಕದ್ದಿದ್ರೆ, ಕಿವಿಗೆ ಹಾಕೊಳ್ಳುವಂಥ ಆಭರಣಗಳನ್ನು ಕದ್ದಿದ್ರೆ ಈ ಜನ್ಮದಲ್ಲಿ ಕಿವಿಗೆ ಸಂಬಂಧಪಟ್ಟಂಥ ದೋಷಗಳು ಬರ್ತದೆ ಅಂತಂದರು. ಎಷ್ಟೋ ಜನಕ್ಕೆ ಕಿವಿ ಓಲೆ ಹಾಕೊಳ್ಳೋಕ್ಕಾಗಲ್ಲ, ಹೆಣ್ಣಾಗಲಿ ಗಂಡಾಗಲಿ. ಮೂರನೇದು ಯಾರಿಗೆ ನಾವು ಪೂರ್ವ ಜನ್ಮದಲ್ಲಿ ಈ ಹಣ್ಣನ್ನು ಕದೀತೀವೋ, ಮರಾತು ನೆಲ್ಲಿಕಾಯಿ ಕದಿಯೋದು, ಮಾವಿನಕಾಯಿ ಕದಿಯೋದು, ಎಳ್ನೀರು ಕದಿಯೋದು ಇದೆಲ್ಲ ಮಾಡ್ತೀವೋ, ಆಗ ಈ ಕಿವಿಗೆ ಸಂಬಂಧಪಟ್ಟಂಥ ರೋಗಗಳು ಬರ್ತದೆ ಈ ಜನ್ಮದಲ್ಲಿ ಅಂತ ಹೇಳಿಬಿಟ್ರು ಕರ್ಮ ಸಿದ್ಧಾಂತ ಪ್ರಕಾರ. ನಾಲ್ಕನೇದು ಯಾರನ್ನು ನೀರಲ್ಲಿ ಮುಳುಗಿಸಿ ಸಾಯಿಸ್ತೀವೋ, ನೀರಲ್ಲಿ ದೇಹ ಬಿದ್ದರೆ ಸಾಯಿಲ್ಲ, ನೀರಿಗೆ ಮೂಗು ನೀರು ಮೂಗು ಕಿವಿಗೆ ಹೋಗ್ಬಿಡ್ತು ಅಂದರೆ, ಮನುಷ್ಯ ಬಾಯಿಂದ ಮೂಗಿಂದ ಕಿವಿಯಿಂದ ನೀರು ಹೋಗಿ ಸೇರ್ಕೊಂಬಿಡ್ತು ಅಂದರೆ ಅವನು ಸಿಕ್ಕಾಬಟ್ಟೆ ನೆರಳಿ ಸತ್ತೋಗ್ಬಿಡ್ತಾನೆ. ಇದಿಷ್ಟು ಕರ್ಮ ಸಿದ್ಧಾಂತ ಪ್ರಕಾರ ಹೇಳುತ್ತೆ. ಎರಡನೇದು ನೀರು ಕಿವಿನಲ್ಲಿ ನೀರಿನ ಅಂಶ ಹೆಚ್ಚಿಕೊತ್ತು ಬಿಡಬಾರ್ದು ಅಂತ ಹೇಳುತ್ತೆ ಸೈನ್ಸು ಆಯುರ್ವೇದ. ಅಂದರೆ ಸ್ನಾನ ಮಾಡುವಾಗ ಕಿವಿ ಒಳಗೆ ನೀರೇನು ಹೋದರೆ, ಈಜುವಾಗ ನದಿ ಸ್ನಾನ ಮಾಡುವಾಗ ಕಿವಿಲಿ ನೀರು ಹೋಯ್ತು ಅಂದರೆ ಯಾವ ಕಿವಿನ ನೀರು ಜಾಸ್ತಿ ಇತ್ತೋ ಆ ಕಿವಿ ನೀರಿನ ಬಗ್ಗಿ ತೆಗಿಬಿಡ್ಬೇಕು ಅಲ್ಲೇ ತಕ್ಷಣ. ಈಗ ನದಿ ಸ್ನಾನ ಮಾಡಿದೆ, ಕಿವಿಗೆ ನೀರು ಹೊಟ್ಟೋಯ್ತು, ಈ ಕಿವಿಲಿ ನೀರು ತುಂಬ ಜಾಸ್ತಿ ಇದೆ ಬಲಗಡೆ, ಆಗ ಬಲಗಡೆ ಹಿಂಗೆ ಅಂತಂದರೆ ಆ ಸ್ಪಾಟಲ್ಲಿ ನೀರು ಈಚೆ ಬಂದುಬಿಡುತ್ತೆ. ಎಡಗಡೆ ಕಿವಿಗೆ ಹೋಯ್ತು ಅಂದರೆ ಹಿಂಗೆ ಬಗ್ಗಿಬಿಟ್ರೆ ಎಡಗಡೆಯಿಂದ ನೀರು ಈಚೆ ಬಂದುಬಿಡುತ್ತೆ. ಬಾಯಲ್ಲಿ ನೀರು ಕುಡಿದ್ಬಿಟ್ಟಿದ್ರೆ ತಕ್ಷಣ ವಾಂತಿ ಮಾಡಬೇಕು, ಇಲ್ಲಾಂದರೆ ಕಿವಿ ಬ್ಲಾಕ್ ಆಗುತ್ತೆ, ಕಿವಿ ನೋವು ಬರುತ್ತೆ. ಆಮೇಲೆ ಮೂಗಲ್ಲಿ ಹೆಚ್ಚಿಗೆ ನೀರು ಹೋಯ್ತು ಅಂತಂದರೆ ಮೂಗಿನಿಂದ ಕರೆಕ್ಟಾಗಿ ಇಲ್ಲಿ ಹೋಗಿ ಕಂಡಲ್ಲಿ ಕಿವಿಲಿ ನೀರು ಬಂದುಬಿಡುತ್ತೆ. ಆದ್ದರಿಂದ ಸ್ನಾನ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಕಿವಿ ಒಳಗೆ ನೀರು ಹೋಗ್ತಾ ಇರೋ ಥರ ಮಾಡಬೇಕು ಅಂತ ಸೈನ್ಸ್ ಹೇಳುತ್ತೆ ಇವತ್ತಿನ ಸೈನ್ಸ್. ಇದನ್ನೆಲ್ಲ ಗಮನಕ್ಕೆ ತಗೊಂಡು ಕರ್ಮ ಸಿದ್ಧಾಂತ ಹೇಳಿದೆ, ಸೈನ್ಸ್ ಹೇಳಿದೆ. ಯಾರು ವಾಯುವ್ಯ ದಿಕ್ಕಿನಲ್ಲಿ ಯಾವಾಗಲೂ ಕೂತ್ಕೊಂಡು ಓದೋದು ವಾಯುವ್ಯ ದಿಕ್ಕಿನಲ್ಲಿ, ವಾಯುವ್ಯ ದಿಕ್ಕಿನಲ್ಲೇ ಮಲಗಿದರೆ ವಾಯುವ್ಯದಲ್ಲಿ ತಣ್ಣಗಿರೋ ಗಾಳಿ ಕಿವಿಗೆ ಹೋಗ್ತಾ ಇರ್ತದೆ. ಆದ್ದರಿಂದ ವಾಯು ಕಿವಿ ನೋವು ಇರತಕ್ಕಂಥವ್ರು ವಾಯುವ್ಯ ದಿಕ್ಕಿನಲ್ಲಿ ಮಲಗೋಂಗಿಲ್ಲ ವಾಸ್ತು ಪ್ರಕಾರ. ವಾಸ್ತುವಿನಲ್ಲಿ ಮೆಡಿಕಲ್ಸ್ ವಾಸ್ತು ಹೇಳ್ತಾ ಇರೋದು ನಾನು, ಆರ್ಡಿನರಿ ವಾಸ್ತು ಅಲ್ಲ, ಮೆಡಿಕಲ್ ಸೈನ್ಸ್ ಇರುವಂಥ ವಾಸ್ತು. ವಾಯುವ್ಯ ದಿಕ್ಕಿನಲ್ಲಿ ಹೆಚ್ಚಿಗೆ ನಾವು ಮಲಗಬಾರ್ದು ಒಂದು. ಮೂರನೇದು ಪಶ್ಚಿಮಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು, ಪಶ್ಚಿಮಕ್ಕೆ ತಲೆ ಹಾಕಿ ಪೂರ್ವಕ್ಕೆ ಕಾಲು ಚಾಚಿ ಮಲಗಬಾರ್ದು ವಾಯು ಇರುವಂಥವ್ರು. ಅಂದರೆ ಪಶ್ಚಿಮದಲ್ಲಿ ವಾಯು ಜಲತತ್ವ ಇದೆ, ಪಶ್ಚಿಮದಲ್ಲಿ ವರುಣದೇವ, ವಾಯುವ್ಯದಲ್ಲಿ ವಾಯುದೇವ. ವರುಣ ಪ್ಲಸ್ ವಾಯು ಎರಡೂ ಸೇರಿದಾಗ ಈ ಎಂಟಿಗೆ ಸಂಬಂಧಪಟ್ಟಂತೆ ಕಾಯಿಲೆ ಬರುತ್ತೆ ಅಂತಂದು. ಆದ್ದರಿಂದ ಪಶ್ಚಿಮಕ್ಕೆ ಯಾವತ್ತೂ ನಾವು ತಲೆ ಹಾಕಿ ಮಲಗಬಾರ್ದು, ವಾಯುವಿಗೆ ತಲೆ ಹಾಕಿ ಮಲಗಬಾರ್ದು ಅಂತ ಮೆಡಿಕಲ್ ವಾಸ್ತು ಅಂತ ಒಂದಿದೆ. ಆ ಮೆಡಿಕಲ್ ವಾಸ್ತುವಿನಲ್ಲಿ ಇದು ಬಗ್ಗೆ ಹೇಳ್ತಾರೆ. ಆಗ ಕಿವಿ ನೋವು ಇಲ್ಲೋ ಅಂದರೂ ಕಿವಿ ಬರುತ್ತೆ ಅಂತ. ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಮಲ್ಕೊಳ್ಳುವಾಗ ದಿಮ್ಮನ್ನು ಫಸ್ಟು ಕ್ಲೀನ್ ಮಾಡಿ ಮಲ್ಕೊಳ್ಳಿ, ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಒಂದು ಸಲ ಮಲ್ಕೊಳ್ಳಿ. ಎಲ್ಲೋ ಒಂದು ಸಣ್ಣ ಸಣ್ಣ ಇರುವೆಗಳು, ಆ ಅಕ್ಕಿಲಿ ಬರುತ್ತೆ ಹುಳಗಳು, ಅಕ್ಕಿ ತುಂಬ ದಿನ ಅಕ್ಕಿ ಹುಳ ಬಂದುಬಿಡುತ್ತೆ ಕಪ್ಪುಗೆ ಇದ್ದಲ್ಲ ಆ ಥರದ್ದು, ಸ್ಮಾಲ್ ಏನು ಥರ ಇರೋದು, ಸ್ಮಾಲ್ ಸ್ಮಾಲ್ ಕ್ರಿಮಿಕೀಟಗಳು ಕಿವಿ ಒಳಗೆ ಹೋಗ್ಬಿಟ್ಟು ಕಿವಿ ಟಮಟೆನ ತಿಂತಾ ಕೂತ್ಕೊಂಡ್ಬಿಡ್ತಾವೆ. ಮೊದಲೇ ಕಿವಿ ಟಮಟೆ ತೇವಾಂಶ ಮಾಯಿಶ್ಚರ್ ಇರ್ತದೆ, ಅದಕ್ಕೆ ಹೋಗಿ ಅಂಟ್ಕೊಂಬಿಟ್ಟ ಅಂದರೆ ಆ ಸ್ಮೆಲ್ಗೆ ಅವರು ಅಲ್ಲೇ ವಾಸ ಮಾಡಿಬಿಡ್ತವೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು. ಅದಕ್ಕೆ ಆ ವಾಸನೆ ಬಗ್ಗೆ ಅಂಟ್ಕೊಳ್ಬಾರ್ದು, ವಾಸನೆ ಹೆಚ್ಚಿಗೆ ಬರಬಾರ್ದು ಅಂತ. ಕೆಲವರು ನೋಡಿ ನೀವು ಪಕ್ಕದ ಮನೆಗಿದ್ದಾಗ ಬಾಯಲ್ಲಿ ಉಸಿರು ಚೆನ್ನಾಗಿರುತ್ತೆ, ಕಿವಿಯಿಂದ ಗಬ್ಬು ವಾಸನೆ ಬರುತ್ತೆ, ಕಿವಿಯಿಂದ ಗಬ್ಬು ವಾಸನೆ ಬರುತ್ತೆ. ಯಾಕೆಂದರೆ ಕಿವಿ ಒಳಗಡೆ ತೇವಾಂಶ ಜಾಸ್ತಿ ಆಗಿ ಮಾಯಿಶ್ಚರ್ ಜಾಸ್ತಿ ಆಗಿ ಕಿವಿ ಟಮಟ ಮೇಲೆ ಒಂದು ಪಾಚಿ ಥರ ಲೇಯರ್ ಬೆಳ್ಕೊಂಬಿಟ್ಟಿರ್ತದೆ. ಆ ಪಾಚಿ ಥರ ಒಂಥರ ಈ ನೀರು ತುಂಬ ದಿವಸ ನಿಂತಿರೋ ಜಾಗದಲ್ಲಿ ಮೇಲ್ಗಡೆ ಪಾಚಿ ಬರಲ್ವ, ಹಾಗೆ ಕಿವಿಲಿ ಅದು ಬಂತು ಅಂದರೆ ಭಾಳ ಡೇಂಜರು, ಕಿವಿ ತನಗೆ ತಾನೇ ಕಿವಿಡಾಗ್ಬಿಡ್ತಾರೆ. ಆದ್ದರಿಂದ ಈ ಒಂದು ವಾತ ಗಾಳಿ ಕಿವಿ ಮೂಲಕ ಹೋಗಿ ಶರೀರನ ಅಷ್ಟು ಡ್ಯಾಮೇಜ್ ಮಾಡ್ತಾ ಇದೆಯಲ್ಲ, ಅದನ್ನು ತಪ್ಪಿಸೋಕ್ಕೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಗುಹೆ ಒಳಗಡೆ ಅವ್ರಿಗೇನು ದೊಡ್ಡ ಬಂದು ಗುಹೆನೂ ಗೊತ್ತಲ್ಲ, ಸಣ್ಣ ಸಣ್ಣ ತೂತಿರ್ತಿತ್ತು, ಸಿಕ್ಕಾಪಟ್ಟೆ ಮಳೆ ಬಂದ ನೀರು ಇಳಿಯೋದು ಗುಹೆಯೊಳಗೆ, ಗಾಳಿ ಬರೋದು ಗುಹೆಯೊಳಗೆ. ಅವಾಗೇನಾಯಿತು, ಆ ಗುಹೆಯಲ್ಲಿ ಬಂದಂಥ ಎಕ್ಸಸ್ ಆಫ್ ಗಾಳಿನ ಅವರು ಹೊರಗಡೆ ತೆಗೆದಾಕಿ ಅವ್ರು 100-200 ವರ್ಷ ಬದುಕ್ತಾಯಿದ್ರು. ಹೆಂಗೆ ಬದುಕ್ತಿದ್ರು ಅಂದರೆ ಅಲ್ಲೇನು ಡಾಕ್ಟ್ರ್ ಕ್ಲಿನಿಕ್ ಇರಲಿಲ್ಲ ಅವ್ರ ಹತ್ರ, ಅವರೇನೋ ಅಲ್ಲಿ ಯಾವುದೇ ರೀತಿ ವೈದ್ಯಕೀಯ ಸಿಸ್ಟಮ್ ನಡೆಸ್ತಿರಲಿಲ್ಲ. ಆದರೆ ಕೆಲವು ಧೌತಿಗಳನ್ನು ಮಾಡಿ
ಆ ದೌತಿಗಳನ್ನು ಮಾಡಿ ಎಕ್ಸೆಸ್ ಆಫ್ ಹೀಟ್ನ ಹಿಮಾಲಯದಲ್ಲಿ ಚಳಿ ಜಾಸ್ತಿ ತಣ್ಣಗಿರೋ ಗಾಳಿ ಬರುತ್ತೆ ಹಿಮಾಲಯಗಳಲ್ಲಿ ಸಿಕ್ಕಾಪಟ್ಟೆ ತೇವಾಂಶ ಇರ್ತದೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತ ಜಾಗದವರು ತಪಸ್ಸು ಕೂತಿರ್ತಾರೆ ಆಗ ಕಿವಿಗೆ ಏನಾಗುತ್ತೆ ಮೈಪೂರ್ತಿ ಒತ್ತಿಕೊಂಡಿರಬಹುದೇನೋ ಸತ್ತ ಪ್ರಾಣಿಗಳ ಚರ್ಮನ ಒತ್ತಿಕೊಂಡಿರ್ತಾರೆ ಕಿವಿಗೆ ಹೆಂಗೋ ಹೋಗುತ್ತೆ ಆಗ ಕಿವಿಯಿಂದ ಹೋಗಿ 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 ಅವರಿಗೆ ಅರ್ಧ ಕಾಲೇ ಕೊಡುತ್ತೆ ಆಗ ವಾತ ಜಾಸ್ತಿ ಆಗುತ್ತೆ ಇಎನ್ಟಿ ಸಂಬಂಧಪಟ್ಟಂತ ಕಾಲೇಗಳು ಬರುತ್ತೆ ಅಂತ ಆ ಒಂದು ಸಂದರ್ಭ ತಕ್ಕಂತೆ ಆಗಿನ ಜೀವನ ಶೈಲಿ ಹೇಗೆ ನಡೆಯತಾ ಇತ್ತು ಅಂದ್ರೆ ಒಂದು ದೌತಿ ಕ್ರಿಯೆನ ಮಾಡ್ತಾ ಇದ್ದರು ಆ ದೌತಿ ಕ್ರಿಯೆ ಹೇಗಿರುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ಇಷ್ಟೇ ನಿಮಗೆ ಕಿವಿಗೆ ಏನೇ ಸಂಬಂಧಪಟ್ಟಂತ ಕಾಲೆ ಇದ್ದರೆ ತಕ್ಷಣ ಏಂಟಿ ಡಾಕ್ಟರ್ ಹತ್ರಕ್ಕೆ ಹೋಗೋಕೆ ಮುಂಚೆ ನೀವೇ ಫಸ್ಟ್ ಏಡ್ ಮಾಡ್ಕೊಳ್ಳಿ ಮನೆಯಲ್ಲಿ ಆ ಫಸ್ಟ್ ಏಡ್ ಹೇಗೆ ಮಾಡಬೇಕು ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ಕೇವಲ ಮುದ್ರೆ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಸುಮಾರು 50,000 to 1 lakh ಹಿಂದೆ ನಾವು ನಡೆದಂಥ ಒಂದು ಕ್ರಿಯೆ ಹೇಳ್ಕೊಡ್ತೀನಿ ಏನಂತಂದರೆ ಕರ್ಣಧೌತಿ ಅಂತ ಕರ್ಣಧೌತಿ ಅಂತಂದರೆ ಕರ್ಣ ಅಂದರೆ ಕಿವಿ ನಮ್ಮ ಕಿವಿಯಿಂದನೇ ವಾತ ಪಿತ್ತ ಕಫ ಜಾಸ್ತಿ ಆಗುತ್ತೆ ಅದನ್ನು ನಾವು ತಡಿಬೇಕು ಅಂತಂದರೆ ಏನು ಮಾಡಬೇಕು ಈ ಕಿವಿಗೆ ಸಂಬಂಧಪಟ್ಟಂಥ ದೌತಿ ಮಾಡಬೇಕು ದೌತಿ ಅಂದರೆ ಮಸಾಜ್ ಅಂತ ಮರ್ದನ ಅಂತೇಳಿ ಕರ್ಣ ಅಂದರೆ ಕಿವಿ ನಾನೀಗ ತೋರಿಸೋ ಒಂದು ಮುದ್ರೆನ ನೀವು ಗಮನ ಇಟ್ಟು ಗಮನಿಸಬೇಕು ಏನಂದರೆ ನಮ್ಮ ಎರಡು ಹಸ್ತಗಳಲ್ಲಿ ಚೆನ್ನಾಗಿ ಹಿಂಗೆ ಅರಳಿಸ್ಕೊಳ್ಳಿ ಈ ಥರ ನೋಡಿ ಹೀಗೆ ಚೆನ್ನಾಗಿ ಹಿಂಗೆ ಅರಳಿಸ್ಕೊಳ್ಳಿ ಅರಳಿಸ್ಕೊಂಬಿಟ್ಟು ಇದಕ್ಕೆ ತೋರ್ಬೆರಳಿಗೆ ತರ್ಜನಿ ಅಂತಾರೆ ಮಧ್ಯದ ಬಗ್ಗೆ ಅನಾಮಿಕ ಅಂತ ಕರೀತಾರೆ ತೋರ್ಬೆರಳು ಗುರುಗ್ರಹ ಇದಕ್ಕೆ ತರ್ಜನಿ ಮಧ್ಯದ ಬೆರಳು ಶನಿಗ್ರಹಕ್ಕೆ ಅನಾಮಿಕ ಅಂತಾರೆ ತೋರ್ಬೆರಳು ಮಧ್ಯದ ಬೆರಳು ತರ್ಜನಿ ಅನಾಮಿಕ ಅನಾಮಿಕ ಅಂದರೆ ಮಧ್ಯದ ಬೆರಳು ತರ್ಜನಿ ಅಂದರೆ ತೋರು ನೋಡಿ ಈ ಎರಡನ್ನೂ ಹಿಂಗೆ ಇಟ್ಕೊಳ್ಳಿ ಇದಕ್ಕೆ ಈ ರೀತಿ ಇಟ್ಕೋಬೇಕೀಗೆ ಈ ಮುದ್ರೆ ಇನ್ನೊಂದು ಸಲ ತೋರಿಸ್ತೀನಿ ತೋರ್ಬೆರಳು ಸ್ಟ್ರೇಟಲ್ಲಿ ನಿಲ್ಲಿಸಿ ತರ್ಜನಿ ಮಧ್ಯದ ಬೆರಳು ಅನಾಮಿಕ ಗುರು ಮತ್ತು ಶನಿ ಗುರು ಶನಿಯರ ಸಂಯೋಗದಿಂದ ಒಂದು ಮುದ್ರೆ ಮಾಡಬೇಕು ಶುಕ್ರ ಸೂರ್ಯ ಮತ್ತು ಬುಧ ಮರ್ಚಬೇಕು ಹಿಂಗೆ ಈಗಿಟ್ಕೋಬೇಕೆಲ್ಲರೂ ಈಗಿಟ್ಕೋಬೇಕು ಈಗಿಟ್ಕೊಂಡು ಎರಡು ಕಿ ಬೆರಳುಗಳನ್ನ ಹೀಗೆ ಶೂಟ್ ಮಾಡ್ತಾರೆ ಗಂತರ ಹಾಕಿಂಗೆ ಮಧ್ಯದ ಬೆರಳು ಒಳಗೋಗಲಿ ತೋರ್ಬೆರಳು ಮೇಲೆ ಬರಲಿ ಹಿಂಗಿಟ್ಕೊಂಡು ನೋಡಿ ಹಿಂಗೆ 1, 2, 3, 4, 5, 6, 7, 8, 9, 10, 11 ಈ ಥರ 21 ಸಲ ಮಾಡಿ ವಾಪಸ್ ರಿವರ್ಸ್ ಮಾಡಿಗೆ 1, 2, 3, 4, 5, 6, 7, 8, 9, 10, 11 ಈ ಥರ 21 ಸಲ ಮಾಡಿ ಹಾಗೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ ಹಿಂಗೆ ಇಡಲಿ ಕಿವಿಲಿ ಹಾಗೇ ನಿಧಾನಕ್ಕೆ ಮೂಗಲುಸಿರು ತೊಗೊಂಡು ಮೂಗಲುಸಿರು ಊಟ ಮಾಡಿದ್ರೆ ಲೈಫ್ ಲಾಂಗಲ್ಲಿ ಇರತಕ್ಕಂಥ ಎಲ್ಲ ಕಿವಿ ದೋಷಗಳು ನಿವಾರಣೆ ಆಗುತ್ತೆ ಇದನ್ನು ಒಂದು 6 ತಿಂಗಳು ಮಾಡಿದ್ರೆ ಕಿವುಡ್ರು ಕೂಡ ಕಿವಿ ಕೇಳುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹೀಗೆ ಸುಮ್ಮನೆ ಉಸಿರಾಟ ಗಮನಿಸ್ಬೇಕು ಒಳಗಡೆ ಒಂದು ಶಬ್ದ ಬರುತ್ತೆ ಡಮ್ 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 ಅಂತ ಡಬ್ ಅನ್ನೋದು ಹೃದಯ ಇಲ್ಲಿ ಡಮ್ ಅಂತ ಏನೋ ಮೇಲಿಂದ ಏನೋ ಎತ್ತಾಗ್ತದೆ ಒಂದು ಶಬ್ದ ಬರುತ್ತೆ ಆ ಶಬ್ದ ನಾದವನ್ನು ಅಬ್ಸರ್ವ್ ಮಾಡಬೇಕು ಈ ರೀತಿ ಅಬ್ಸರ್ವ್ ಮಾಡಬೇಕು ಮಸಾಜ್ ಮಾಡಾಯಿತು ದೌತಿ ಮಾಡಾದ್ಮೇಲೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ ಮಧ್ಯದ ಬೆರಳು ಕಿವಿ ಒಳಗಿರುತ್ತೆ ಒಳಗಡೆ ಆಗೋ ನಾದ ಕೇಳಬೇಕು ನೀವು ಆ ನಾದವನ್ನು ಆನಂದಿಸಬೇಕು ಹೀಗೆ ಮಾಡಿದ್ರೆ ಶನಿ ಮತ್ತು ಗುರುವಿನ ಅನುಗ್ರಹದಿಂದ ಕಿವಿಲಿರತಕ್ಕಂಥ ಗ್ರಹಣ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಮಂದಗ್ರಹಣ ಅಂದರೆ ಕಿವಿ ಕಿವುಡನ್ನು ವೃದ್ಧಿ ಮಾಡೋದಂದರೆ ಕಿವುಡುತನವನ್ನು ತೆಗೆದಾಕತ್ತೆ ಇಲ್ಲಿಂದ ವಾತದಿಂದ ಬಂದಿರತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಆಗ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟಂಥ ಎಲ್ಲ ದೋಷ ನಿವಾರಣೆ ಆಗತ್ತಂತೆ ಯಾರೋ ಕಿವಿ ಮೇಲೆ ಹೊಡೆದು ಬಿಟ್ಟಿದ್ರೆ ತುಂಬ ವರ್ಷದಿಂದ ಕಿವಿ ನೋವಿದ್ದರೆ ಕಿವಿಗೆ ಏನೋ ಬಲವಾಗಿ ಪೆಟ್ಟು ಬಿದ್ದಿದ್ರೆ ಅದೆಲ್ಲ ತೆಗಿಬೋದು ಇದರಿಂದ ಇದನ್ನು ಹೀಗೆ ಇಟ್ಕೊಂಡು ಮಾಡಿದಾಗ ಕಿವಿಗೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು ಹೋಗುತ್ತೆ ಆಗ ವಾತ ಪಿತ್ತ ಕಫ ಕಿವಿಲಿ ಬ್ಯಾಲೆನ್ಸ್ ಆಗುತ್ತೆ ಇಡೀ ಶರೀರದ ವಾತ ಪಿತ್ತ ಕಫನ ಕಿವಿನಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಇಟ್ಕೊ ಕೂತ್ಕೋಬೇಕು ಮಸಾಜ್ ಮಾಡಿ ದೌತಿ ಮಾಡಾದ್ಮೇಲೆ ಆ ಶಬ್ದ ಅನುಭವಿಸ್ಬೇಕು ನೀವು ಶಬ್ದವನ್ನು ಗ್ರಹಿಸಬೇಕು ಶೇಕ್ ಮಾಡಬಾರ್ದು ಬೆರಳಲ್ಲ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಮೂಗಲು ಉಸಿರಾಡಿ ಮೂಗಲು ಉಸಿರು ಬಿಡಿ ನಿಧಾನಕ್ಕೆ ತಗೊಳ್ಳಿ ನಿಧಾನಕ್ಕೆ ಬಿಡಿ ಹಾಗೆ ಶಬ್ದ ಅಬ್ಸರ್ವ್ ಮಾಡಬೇಕು ಆ ಮಧ್ಯದ ಬೆರಳಿಗೆ ಶಬ್ದ ಹೆಂಗೆ ಟಚ್ ಆಗುತ್ತೆ ನೋಡಿ ಆನಂದ ಮಾಡಿ ಇಡೀ 1008 ನಾದ ಈ ಕಿವಿಯಿಂದ ಈಚೆ ಬರ್ತಾ ಇರ್ತದೆ ಇದೇ
ಕರ್ಣನಾದ ಅಂತ ಕರೀತಾರೆ. ಇದು ಮಾಡ್ತಾ ಇರಬೇಕು. ಇದಕ್ಕೆ ಕರ್ಣಧೌತಿ ಅಂತ ಕರೀತಾರೆ. ಇದನ್ನು ದಿನ ನೀವು ಮಾಡ್ತಾ ಇತ್ತು ಅಂದರೆ ಕಿವಿ 100 ವರ್ಷ 200 ವರ್ಷ ಆದರೂ ಶಾರ್ಪ್ ಇರ್ತದೆ. ಎಷ್ಟೇ ದುದ್ದಲ್ಲಿ ಪಿಸ್ 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 ಅಂತ ಮಾತಾಡೋ ಪೈಕ ಎಳ್ಕೊಂಬಿಡ್ತದ್ದು. ಇದು ಹಿಂದಿನ ಕಾಲದಲ್ಲಿ ಋಷಿ ಮನೆಗಳು ಗುಹೆ ಒಳಗೆ ಕೂತ್ಕೊಂಡು ಮಾಡ್ತದಂಥ ಧೌತಿ ಕ್ರಿಯೆಗಳಿದ್ದಲ್ಲ. ಇದು ರಾಜಯೋಗದಲ್ಲಿ ಬರೋ ವಿದ್ಯೆಗಳಿವೆಲ್ಲ. ಹಠಯೋಗ, ಭಕ್ತಿಯೋಗ, ರಾಜಯೋಗ, ಲಯಯೋಗ ಸುಮಾರು ಯೋಗಗಳಿವೆ. ಆದರೆ ರಾಜಯೋಗದಲ್ಲಿ ಮನುಷ್ಯನ ಶರೀರವನ್ನು ಓರಲ್ ಮಾಡ್ಕೊಳ್ಳೋದು, ಅದರಲ್ಲೂ ENT ಇಲ್ಲಿಂದ ಜಾಗಕ್ಕೆ ಇಷ್ಟು ಜಾಗಕ್ಕೆ. ಇದು ಚೆನ್ನಾಗಿ ಶಿರಕಳಶ ಚೆನ್ನಾಗಿದ್ದರೆ ದೇವಾಲಯ ಚೆನ್ನಾಗಿರ್ತಂತೆ. ಗೋಪುರದ ಕಳಶ ಪಳಪಳ ಹೊಳಿತಿದ್ರೆ ಗರ್ಭಗುಡಿ ಪಳಪಳ ಅಂತಿರ್ತಂತೆ. ಇದು ಗರ್ಭಗುಡಿ, ಇದು ದೇವಾಲಯ, ಈ ಶಿರವೇ ಶಿಖರ ಬಸವಣ್ಣವ್ರು ಹೇಳಿದಾಗೆ. ಅದರಿಂದ ಕಂಬಗಳೇ ಪಿಲ್ಲರ್ಸು, ಕಾಲುಗಳೇ ಪಿಲ್ಲರ್ಸ್ ಅಂತೆ. ಅದರಿಂದ ಇಡೀ ಸರ್ವಾಂಗದ ಸ್ವಿಚ್ ಬೋರ್ಡು ಕಿವಿಲಿದೆ ಅಂತ ಹೇಳಿಬಿಟ್ರು. ಅದಕ್ಕೆ ಕಿವಿ ಚೆನ್ನಾಗಿತ್ತು ಅಂದರೆ ಈ ಜಗತ್ತಲ್ಲಿ ಏನಾದರೂ ಸಾಧನೆ. ಕಿವಿ ಚೆನ್ನಾಗಿಲ್ಲ ಕೇಳಿಸಿಲ್ಲ, ಅವನು ಏನು ಮಾಡೋಕ್ಕೂ ಆಗಲ್ಲ, ಹಿಂದುಳಿದು ಬಿಡ್ತಾನೆ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುರು ಮುಖೇನ ಇದನ್ನು ಕಲಿತಾ ಇದ್ದರು. ಇದನ್ನು ಭಾಳ ವಿಶೇಷವಾದಂಥ ಧೌತಿ ಕ್ರಿಯೆಗಳಿದೆಲ್ಲ ಇದನ್ನು ಅಳವಡಿಸ್ಕೊಂಡಿದ್ದೆ. ಆದರೆ ಹಾಸ್ಪಿಟ್ಲಿಗೆ ಹೋಗೋ ಖರ್ಚು ಉಳಿಯುತ್ತೆ, ಕಿವಿ ಚೆನ್ನಾಗಿರುತ್ತೆ, ಮತ್ತು ನೀವೇ ವೈದ್ಯರಾದ್ರಿ, ನೀವೇ ಡಾಕ್ಟರ್ ಆಗಿಬಿಟ್ರಿ, ನೀವು ಇನ್ನೊಬ್ಬರು ಟ್ರೀಟ್ ಮಾಡ್ಬೋದು, ಮತ್ತು ಮಾಟಮಂತ್ರಗಳಿಂದ ಕರ್ಣಭಂಗ ಪ್ರಯೋಗ ಮಾಡಿರ್ತಾರೆ, ಅದನ್ನು ಕ್ಯೂರ್ ಮಾಡ್ಕೋಬೋದು. ಇದರಿಂದ ಎಲ್ಲ ಥರದ ದೋಷಗಳು ನಿವಾರಣೆ ಮಾಡ್ಬೋದು, ಯಾವಾಗ ಜ್ಞಾನ ಒಂದಿದ್ದರೆ, ವಿದ್ಯೆ ಗೊತ್ತಿದ್ದರೆ. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಸ್ವಯಂ ವೈದ್ಯ ಇತ್ತು ಅಂತಂದರೆ ನಮ್ಮ ಎಲ್ಲ ಖರ್ಚನ್ನು ಉಳಿಸ್ಬೋದು. ನಾವೇ ಭಗವಂತನ ಯಕ್ಷ, ಗಂಧರ್ವ, ಕಿಂಪುರುಷ ರೂಪದಲ್ಲಿ ನಮ್ಮ ಬದುಕನ್ನು ಸಾಗಿಸಿ ಇನ್ನೊಬ್ಬರ ಜೀವನದಲ್ಲಿ ನಾವು ಒಬ್ಬ ದೇವತಾ ಸಮಾನವಾಗಿ ಇರ್ಬೋದು ಅನ್ನೋ ತತ್ವದ ಮೇಲೆ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಇದು ಮಾಡೋದ್ರಿಂದ ಕಿವಿ ನೋವಿದೆ, ಹಾ ನೋವಿದೆ ಅಂತೆಲ್ಲ ಪತ್ರ ಬರೆಯೋದಕ್ಕಿಂತ ಹೆಚ್ಚಾಗಿ ಈ ವಿದ್ಯೆ ಕಲಿಬೇಕು. ಒಂದೊಂದು ಎಪಿಸೋಡ್ಸ್ ಕೂಡ ನಾನು ಕ್ಲಾಸ್ ರೂಮಿಗೆ ಕೂತ್ಕೊಂಡು ಟೀಚ್ ಮಾಡ್ದಂಗೆ ಮಾಡ್ತಾಯಿದ್ದೀನಿ. ನೀವು ಯಾರು ಕಲೀಲ ಅಂದರೆ ಈ ವಿದ್ಯೆ ಜಗತ್ತಿನಲ್ಲಿ ಯಾರೂ ಕೊಡಲ್ಲ. ನನಗೆ ಜ್ಯೋತಿಷ್ಯ ಹೇಳ್ತಿಲ್ಲ, ವಾಸ್ತು ಹೇಳಲ್ಲ. ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಹೇಳ್ತಾ ಇದ್ದೀವಿ. ಯಾರ ಹತ್ರ ಹೋಗಬಾರ್ದು, ಎಲ್ಲೂ ಖರ್ಚು ಮಾಡಬಾರ್ದು. ನೀವೇ ದೊಡ್ಡ ವೈದ್ಯರಾಗಿಬಿಟ್ರೆ ಅಂತಂದರೆ ಇಲ್ಲಿ ಎಷ್ಟು ಉಳಿಬೋದು ನಿಮಗೆ. ಅದ್ರಲ್ಲಿ 5,000 ರೂಪಾಯಿ 10,000 ರೂಪಾಯಿ ಸಂಬಳ ತರೋರಿಗೆ 100,000 ರೂಪಾಯಿ ಖರ್ಚು ಮಾಡೋಂಥ ಕಾಯಿಲೆ ಬಂದುಬಿಟ್ರೆ ಏನು ಮಾಡೋದು? ಒಂದು ಮಗುಗೆ ಕಿವಿ ಆಪರೇಷನ್ ಮಾಡಬೇಕು ಅಂತ ಇದ್ದರು, 2.5 ಲಕ್ಷ ಆಗುತ್ತೆ ಎಂದು ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಇದು ಕ್ರಿಯೆ ಮಾಡಿದಾಗ ಆ ಮಗು ಚೆನ್ನಾಗಿ ಕೇಳುತ್ತೆ, ಈ ಕೇಳಿಸಿದ್ದು ನೋಡಿ ಬರೆಯುತ್ತೆ. ಒಂದ್ಸಲ ಅಡುಗೆ ಮೇಲೆ ಕೂಗೋದು ಕೂಡ ಆ ಅಂತ ಉತ್ತರ ಕೊಡೋದು ಮಟ್ಟಿಗೆ ಆ ಮಗು ಬಂದಿದೆ ಈ ಕ್ರಿಯೆ, ಕರ್ಣಧೌತಿ ಕ್ರಿಯೆಯಿಂದ. ಅದರಿಂದ ಆಸ್ಪತ್ರೆಗೆ ತೊಗೊಂಡು ಹಣ ಸುರಿಯೋದ್ರ ಬದಲು ನೀವೇ ವೈದ್ಯರಾಗಿ ಇನ್ನೊಬ್ರಿಗೂ ವೈದ್ಯರಾಗುವಂಥ ಒಂದು ಸುವರ್ಣಾವಕಾಶ ಬರಲಿ ಅಂತೇಳಿ ನಾನು ಎಲ್ಲ ಗ್ರಂಥಗಳು ಓದಿ ನಿಮಗೆ ಈ ಕ್ಲಾಸ್ ಥರ ಎಪಿಸೋಡ್ ಮಾಡ್ತಾಯಿದ್ದೀನಿ. ಇದನ್ನು ಅರಿತರೆ ನಿಮಗೆ ಒಳ್ಳೆಯದು ಅಂತ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಅನುಭವಿಸಿ, ಅನುಭವಿಸಿ ನಂತರ ಇನ್ನೊಬ್ರಿಗೆ ಹೇಳ್ಕೊಡಿ. ನೀವು ಅನುಭವಿಸ್ತೀನಿ ಯಾರು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮಲ್ಲೇ ಏನು ಒಳ್ಳೇದಾಗಲಿ ಇನ್ನು ಬೇರೆಯವ್ರಿಗೆ ಹೇಳ್ಕೊಟ್ರೆ ಒಳ್ಳೇದಾಗಲ್ಲ. ಅದಕ್ಕೆ ಎಲ್ಲವೂ ನೀವು ನಿಮ್ಮೇ ಪ್ರಯೋಗ ಮಾಡಿಕೊಳ್ಳಿ. ಹೌದಲ್ವಾ, ಹಿಂಗಿದೆ ಈ ಥರ ಹೇಳಿದರೆ ಇದು ನಡೀತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಿ. ಆಗ ಇನ್ನೊಬ್ರಿಗೆ ಹೇಳಿದಾಗ ಅನುಭವವೇ ಜ್ಞಾನ, ಪುಸ್ತಕದ ಬದನೆಕಾಯಿ ಅಲ್ಲ, ಅನುಭವ ಬರಬೇಕು. ಅನುಭವಕ್ಕೆ ಈ ಬೆಲೆ ಕಟ್ಟೋಕ್ಕಾಗಲ್ಲ, ಅನುಭವವನ್ನು ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಪುಸ್ತಕದಲ್ಲಿ ಲಿಮಿಟ್ ಇರುತ್ತದೆ, ಮಾಡ್ತಾ ಮಾಡ್ತಾ ಅನುಭವ ಜಾಸ್ತಿ ಆಗಿರ್ತದೆ. ಎರಡನೇ ಬರೆದಿರ್ತಾನೆ, ನಮ್ಗೆ ಅನುಭವ 10 ಪೇಜ್ ಬರೆಯೋಷ್ಟು ಅನುಭವ ಆಗಿರುತ್ತೆ. ಆ 10 ಪೇಜಸ್ ಬರೆಯೋಷ್ಟು ಅನುಭವ ಆಗುತ್ತಲ್ಲ, ಅದೇ ದೊಡ್ಡ ಜ್ಞಾನ. ಆ ಜ್ಞಾನವನ್ನು ಸಂಪಾದಿಸಿದ್ದೆ ಆದರೆ ಮುಂದಿನ ಜನ ನೀವು ಯಾರೂ ಇಲ್ಲದೇ, ಗುರುಗಳಿಲ್ಲದೇ ದೊಡ್ಡ ವಿದ್ಯೆಯನ್ನು ಸಂಪಾದಿಸುವಂಥ ಜನ್ಮಕ್ಕೆ ಹೋಗ್ತೀವಿ, ಜಾತಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆಯ ಸಂಚಿಕೆ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.